Hello students, welcome to my e-learning class. In this video, I am solving 2016 question paper of costing methods and techniques of Rani Chennamma University. In this problem, we are given with a net loss as per cost accounts and net loss as per financial account. We have to reconcile this. Okay. In my previous video, when there was a profit according to cost account, we have solved the problem on that. In this video, I will be taking I will explain about the problem where the loss is given in both the sets of the accounts. ಎರಡು ಸೆಟ್ ಒಳಗೆ ಲಾಸ್ ಕೊಟ್ಟಿದ್ದ ಹೊತ್ತಿನಾಗ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅದನ್ನು ಈ ಒಂದು ಪ್ರಾಬ್ಲಮ್ ಒಳಗೆ ತೊಗೊಳ್ಳೋಣಂತೆ. ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆ್ಯಂಡ್ ಇಟ್ ಈಸ್ 2016 ಕ್ವಶನ್ ಪೇಪರ್. ಓಕೆ, ವೆನ್ ದ ಲಾಸ್ ಆರ್ ಗಿವನ್, ವೆನ್ ಇಟ್ ಈಸ್ ಲಾಸ್ ಅಕಾರ್ಡಿಂಗ್ ಟು ದ ಕಾಸ್ಟ್ ಅಕೌಂಟ್ಸ್, ಆಲ್ ಆಡೇಬಲ್ ಅಮೌಂಟ್ಸ್ ಆರ್ ಡಿಡಕ್ಟೆಡ್ All deductible amounts are added. Okay, ಇದು ಬೇಸಿಕ್ ಪ್ರಿನ್ಸಿಪಲ್ ನೆನ್ಪಿಟ್ಕೊಂಬಿಟ್ರಿ ಇದರೊಳಗೆ. ಓಕೆ, ಆ್ಯಡ್ ಮಾಡತಕ್ಕಂತಹ ಅಮೌಂಟ್ಸ್ ಪ್ರಾಫಿಟ್ ಯಾವಾಗ ಕಾಸ್ಟ್ ಅಕೌಂಟಿಗೆ ಪ್ರಾಫಿಟ್ ಕೊಟ್ಟಿರ್ತಿದ್ರು ಯಾವಾಗ ನಾವು ಆ್ಯಡ್ ಮಾಡ್ತಿದ್ದೀವಿ ಆ ಅಷ್ಟು ಈಗೇನು ಮಾಡೋದೈತಿ ಅಂದ್ರೆ ಲೆಸ್ ಮಾಡೋದೈತಿ ಯಾವಾಗ ಲಾಸ್ ಕೊಟ್ಟ ಹೊತ್ತಿನಾಗ. ಯಾ ಕಾಸ್ಟಿಂಗ್ ಪ್ರಾಫಿಟ್ ಕೊಟ್ಟ ಹೊತ್ತಿನಾಗ ಏನು ಡಿಡಕ್ಟ್ ಮಾಡ್ತಿದ್ದೀವಲ್ಲ ಅಮೌಂಟ್ಸನ್ನು ಅವನ್ನ ಈಗ ಆ್ಯಡ್ ಮಾಡೋದೈತಿ. ಇದು ಬೇಸಿಕ್ ಪ್ರಿನ್ಸಿಪಲ್ ಐತಿ, ಇದನ್ನು ನೆನಪಿಟ್ಕೋರಿ. ಓಕೆ, ಆಫ್ಟರ್ ದ್ಯಾಟ್ ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. ಪ್ರಾಬ್ಲಮ್ ನೋಡೋಣ ಅಂತ, ನೆಟ್ ಲಾಸ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ಸ್ ಕೊಟ್ಟಿದ್ದಾರೆ 86,200. ನೆಟ್ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ 1,04,023. ಓಕೆ, ರೀಕನ್ಸೈಲ್ ಮಾಡಿದ ಹೊತ್ತಿನಾಗ ಇಷ್ಟು ನಮಗೆ ಲಾಸ್ ಬರಬೇಕಲ್ಲೇ. ನೆಕ್ಸ್ಟ್ ಈಸ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟ್ 1,560. ವರ್ಕ್ಸ್ ಓವರ್ ಹೆಡ್ 1,560 ಅಂಡರ್ ರಿಕವರಿ ಆಗೈತಿ ಕಾಸ್ಟ್ ಅಕೌಂಟ್ ಒಳಗೆ. ಅಂಡರ್ ರಿಕವರಿ ನಾವು ಏನು ಮಾಡ್ತಿದ್ದೀವಿ, ಅಂಡರ್ ರಿಕವರಿ ಆಫ್ ಓವರ್ ಹೆಡ್ ಏನು ಮಾಡ್ತಿದ್ದೀವಿ, ಡಿಡಕ್ಟ್ ಮಾಡ್ತಿದ್ದೀವಿ. ನಾವು ವಿ ಹ್ಯಾವ್ ಟು ಆ್ಯಡ್ ಇಟ್, ಇದನ್ನು ಆ್ಯಡ್ ಮಾಡಬೇಕು. ಓಕೆ, ಅಲ್ಲೇ ಡಿಡಕ್ಟ್ ಮಾಡ್ತಿದ್ದೀವಿ, ಇಲ್ಲಿ ಆ್ಯಡ್ ಮಾಡಬೇಕೈತಿ. ಪ್ರಾಫಿಟ್ ಇದ್ದಾಗ ಡಿಡಕ್ಟ್ ಮಾಡ್ತಿದ್ವಿ, ಈಗ ಇದನ್ನು ಲಾಸ್ ಐತಿ ಅಂದಮೇಲೆ ಆ್ಯಡ್ ಮಾಡಾಕತ್ತೇವಿ. ರಿವರ್ಸ್ ಇಫೆಕ್ಟ್ ಆಗಾಕತ್ತೈತಿ. ಆ್ಯಡ್ ಮಾಡೋದನ್ನು ಈಗ ಲೆಸ್ ಮಾಡಾಕತ್ತೇವಿ, ಲೆಸ್ ಮಾಡೋದನ್ನು ಆ್ಯಡ್ ಮಾಡಾಕತ್ತೇವಿ. ಇದಿಷ್ಟು ನೆನ್ಪಿಟ್ಕೋರಿ. ಸೊ ಅದಕ್ಕೆ ಈಗ ನಾವು ಏನು ಮಾಡಿದ್ದೀವಿ, ಲೆಸ್ ಮಾಡುತ್ತಿದ್ದೀವಲ್ಲ ಅಂಡರ್ ರಿಕವರಿ, ಅದಕ್ಕೆ ಈಗ ಇದನ್ನು ಆ್ಯಡ್ ಮಾಡಬೇಕೈತಿ. ಓಕೆ, ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್, ದಟ್ ಈಸ್ ಓವರ್ ರಿಕವರಿ ಆಫ್ ಓವರ್ ಹೆಡ್. ಪ್ರಾಫಿಟ್ ಇತ್ತು ಅಂದ್ರೆ ಆ್ಯಡ್ ಆಗ್ತಿತ್ತು, ಪ್ರಾಫಿಟ್ ಇತ್ತು ಅಂದ್ರೆ ಆ್ಯಡ್ ಆಗ್ತಿತ್ತು. ಈಗ ಲಾಸ್ ಐತಿ ಅಂದಮೇಲೆ ಏನು ಮಾಡ್ತೀರಿ, ಇದನ್ನು ಲೆಸ್ ಮಾಡ್ತೀರಿ. ಲಾಸ್ ಐತಿ ಅಂದಮೇಲೆ ಲೆಸ್ ಮಾಡ್ತೀರಿ. ಓಕೆ, ಡೆಪ್ರಿಷಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 5,600, ಇನ್ ಕಾಸ್ಟ್ ಅಕೌಂಟ್ 6,250. ದಟ್ ಈಸ್ ಡೆಪ್ರಿಷಿಯೇಷನ್ ಚಾರ್ಜ್ಡ್ ಈಸ್ ಓವರ್ ಇನ್ ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟ್ದೊಳಗೆ ಡೆಪ್ರಿಷಿಯೇಷನನ್ನು ಹೆಚ್ಚ ಅಲ್ಲ ಎಕ್ಸೆಸ್ ಚಾರ್ಜ್ ಮಾಡೀರಿ, ಎಕ್ಸೆಸ್ ಚಾರ್ಜ್ ಮಾಡೀರಿ. 6,250 ಒಳಗೆ 5,600 ಲೆಸ್ ಮಾಡಬೇಕು. ಡಿಫ್ರೆನ್ಸ್ ಅಮೌಂಟ್ ಏನೈತಲ್ಲ, ಡಿಫ್ರೆನ್ಸ್ ಅಮೌಂಟ್ 650 ಏನೈತಿ, ಇದು ಏನಾಗೈತಿ ಅಂತಂದ್ರೆ ಓವರ್ ಚಾರ್ಜ್ಡ್ ಆಗೈತಿ ಕಾಸ್ಟ್ ಅಕೌಂಟಿಂಗ್ದೊಳಗೆ. ಪ್ರಾಫಿಟ್ ಇತ್ತು, ಆ್ಯಡ್ ಮಾಡಿರ್ತಿದ್ವಲ್ಲ, ಈಗೇನು ಮಾಡಬೇಕೈತಿ, ಇದನ್ನು ಈಗೇನು ಮಾಡಬೇಕೈತಿ, ಲೆಸ್ ಮಾಡಬೇಕೈತಿ, ಇದನ್ನು ಲೆಸ್ ಮಾಡಬೇಕೈತಿ ಡೆಪ್ರಿಷಿಯೇಷನನ್ನು. ಓಕೆ, ಸೊ ನೆಕ್ಸ್ಟ್ ಅಬ್ಸಲೆನ್ಸ್ ಲಾಸ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್, ಇದನ್ನು ನಾವು ಮೊದಲು ಲೆಸ್ ಮಾಡ್ತಿದ್ದೀವಿ, ಈಗ ಆ್ಯಡ್ ಮಾಡಬೇಕೈತಿ. ಪ್ಯೂರ್ ಫೈನಾನ್ಸಿಯಲ್ ಚಾರ್ಜ್ ಐತದಲ್ಲೇ. ಓಕೆ, ಆ್ಯಡ್ ಮಾಡಿರಿ ಈಗ, ಯಾವಾಗ ಲಾಸ್ ಕೊಟ್ಟ ಹೊತ್ತಿನಾಗ. ಓಕೆ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಸಿಯಲ್ ಅಕೌಂಟಿಂಗ್
ಲೆಸ್ ಮಾಡ್ತಿದ್ರಿ, ಈಗೇನು ಮಾಡಬೇಕೈತಿ? ಆ್ಯಡ್ ಮಾಡಬೇಕೈತಿ. ಓಕೆ, ಆ್ಯಡ್ ಮಾಡಬೇಕೈತಿ. ನೆಕ್ಸ್ಟ್, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎರಡೂ ಏನು ಮಾಡ್ತಿದ್ರು ಅವಾಗ? ಆ್ಯಡ್ ಮಾಡ್ತಿದ್ರಿ. ಈಗ ಸದ್ಯ ಏನು ಮಾಡಬೇಕೈತಿ? ಇವನ್ನ ಲೆಸ್ ಮಾಡಬೇಕೈತಿ, ಡಿಡಕ್ಟ್ ಮಾಡಬೇಕೈತಿ. ಆಮೇಲೆ ನೆಕ್ಸ್ಟ್ದು ಅಮೌಂಟ್ ಏನೈತಿ? ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟಿಂಗ್ದೊಳಗೆ 26,300 ಐತಿ, ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ 27,000 ಐತಿ. ಅಂದ್ರೆ ಕಾಸ್ಟ್ ಅಕೌಂಟಿಂಗ್ದೊಳಗೆ ಏನಾಗೈತಿ? ಇದು ಅಂಡರ್ ರಿಕವರಿ ಆಫ್ ಓಪನಿಂಗ್ ಸ್ಟಾಕ್ ಐತಿ, ಅಂಡರ್ ರಿಕವರಿ ಆಫ್ ಓಪನಿಂಗ್ ಸ್ಟಾಕ್ ಐತಿ. ಸೊ ಯಾವಾಗ ಓಪನಿಂಗ್ ಸ್ಟಾಕ ಅಂಡರ್ ವ್ಯಾಲ್ಯುವೇಷನ್ ಆಗ್ತಿತ್ತು ಅದನ್ನು ನಾವು ಮೊದಲಿಗೆ ಡಿಡಕ್ಟ್ ಮಾಡ್ತಿದ್ದೀವಿ. ಈಗೇನು ಮಾಡಬೇಕು? ಅದನ್ನು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಬೇಕು. ಡಿಫ್ರೆನ್ಸ್ ಅಮೌಂಟ್ ಅಷ್ಟೇ ಮಾಡಾಕತ್ತೇವೆ ನಾವಲ್ಲಿ. ಓಕೆ, ಅಂಡರ್ ವ್ಯಾಲ್ಯುವೇಷನ್ ಆಫ್ ಓಪನಿಂಗ್ ಸ್ಟಾಕ್ ಶುಡ್ ಬಿ ಆ್ಯಡೆಡ್ ಇನ್ ನೆಟ್ ಲಾಸ್ ಅಕಾರ್ಡಿಂಗ್ ಟು ಕಾಸ್ಟ್ ಅಕೌಂಟ್. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಏನೈತಿ ನೋಡೋಣಂತ, ಏನು ಕೊಟ್ಟಿದ್ದಾರೆ ನೋಡೋಣಂತ. ಕ್ಲೋಸಿಂಗ್ ಸ್ಟಾಕ, ಕ್ಲೋಸಿಂಗ್ ಸ್ಟಾಕ್ ಫೈನಾನ್ಸಿಯಲ್ ಅಕೌಂಟಿಂಗ್ದೊಳಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಈಸ್ 26,000. ಓಕೆ, 26,000 ಫೈನಾನ್ಸಿಯಲ್ ಅಕೌಂಟಿಂಗ್ದೊಳಗೆ 24,800 ಐತಿ, ಓವರ್ ವ್ಯಾಲ್ಯೂಯೇಷನ್ ಆಗೈತಿ ಓಪನಿಂಗ್ ಸ್ಟಾಕ ಇನ್ ಕಾಸ್ಟ್ ಅಕೌಂಟ್. ಸೊ ಇಟ್ ಶುಡ್ ಬಿ ಆ್ಯಡೆಡ್. ಯಾಕಂತಂದ್ರೆ ಮೊದಲು ನಾವು ಅದನ್ನು ಡಿಡಕ್ಟ್ ಮಾಡ್ತಿದ್ದೀವಿ, ಈಗ ಸದ್ಯ ಇದನ್ನು ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಚಾರ್ಜರ್ ಇನ್ ಕಾಸ್ಟ್ ಅಕೌಂಟ್ ಬಟ್ ನಾಟ್ ಇನ್ ಫೈನಾನ್ಸಿಯಲ್ ಅಕೌಂಟ್ 3,000. ಓಕೆ, ಇಂಟ್ರೆಸ್ಟ್ ಚಾರ್ಜ್ ಡೆಬಿಟ್ ಆಗೈತಿ ಓನ್ಲಿ ಇನ್ ಫೈನಾನ್ಸಿಯಲ್ ಅಕೌಂಟ್. ಫೈನಾನ್ಸಿಯಲ್ ಅಕೌಂಟ್ ಒಳಗೆ ಅದು ಏನಾಗೈತಿ ಅಂತಂದ್ರೆ ಬರೆದಿದ್ದೈತಿ, ಇಲ್ಲಿ ಬರೆದಿಲ್ಲ, ಅದಕ್ಕೆ ಇದನ್ನು ಏನು ಮಾಡಬೇಕು ಅಂತಂದ್ರೆ ಡಿಡಕ್ಟ್ ಮಾಡಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಆ್ಯಡ್ ಮಾಡಿರಿ, ಯಾಕಂದ್ರೆ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜ್ ಐತಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ನು ಆ್ಯಡ್ ಮಾಡಿರಿ, ಇದು ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜ್ ಐತಲ್ಲೇ. ಓಕೆ, ಸೊ ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್ ನಾವು. ಸಾಲ್ಡ್ ಆನ್ಸರ್ ಐತಿಲ್ಲಿ. ಬೇಸ್ ಏನು ತೊಗೊಳಕತ್ತೇವಿ ಅಂತಂದ್ರೆ ನೆಟ್ ಲಾಸ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ತೊಗೊಳಕತ್ತೇವಿ 86,200 ತೊಗೊಳಕತ್ತೇವೆ. ಅದರೊಳಗೆ ಆ್ಯಡ್ ಮಾಡ್ತಕ್ಕಂಥ ಅಮೌಂಟ್ ಯಾವುದೈತಿ? ಅಂಡರ್ ವ್ಯಾಲ್ಯುವೇಷನ್ ಆಫ್ ವರ್ಕ್ಸ್ ಓವರ್ ಆ್ಯಡ್ 1,560. ಅದರ ನೆಕ್ಸ್ಟ ಅಬ್ಸೊಲೆಸೆನ್ಸ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ 2,850. ಓಕೆ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ 20,150. ಅಂಡರ್ ವ್ಯಾಲ್ಯುವೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 27,000 ಒಳಗೆ 26,300 ಲೆಸ್ ಮಾಡಿರಿ 700. ಓವರ್ ವ್ಯಾಲ್ಯುವೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್, ಕಾಸ್ಟ್ ಅಕೌಂಟಿಂಗ್ ದೊಳಗೆ 26,000 ಐತಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ 24,800 ಐತಲ್ಲೇ. ಓಕೆ, ಸೊ ಡಿಫ್ರೆನ್ಸ್ ಅಮೌಂಟ್ ಬಂತು 1,200 ಆ್ಯಡ್ ಮಾಡಕ್ಕೆ ತಗೋರಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 400, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ 75. ಓಕೆ, ಯಾವಾಗ ಪ್ರಾಫಿಟ್ ಇದ್ದ ಹೊತ್ನಾಗ ಇವಿಷ್ಟು ಏನಾಗ್ತಿದ್ವು ಅಂತಂದ್ರೆ ಡಿಡಕ್ಟ್ ಆಗ್ತಿದ್ದು, ಡಿಡಕ್ಟ್ ಆಗ್ತಿದ್ವು ಇವಷ್ಟು. ಆದರೆ ಈಗೇನೈತಿ? ಲಾಸ್ ಇರೋದರಿಂದ ನೀವೇನು ಮಾಡಾಕತ್ತೀರಿ? ಅವನ್ನ ಆ್ಯಡ್ ಮಾಡಾಕತ್ತೀರಿ. ಓಕೆ, ಲಾಸ್ ಬೇಸ್ ತೊಗೊಂಡಿರಂದ ಮೇಲೆ ಇಲ್ಲೇನೈತಿ? ಆ್ಯಡ್ ಮಾಡಾಕತ್ತೀರಿ. ರಿವರ್ಸ್ ಇಫೆಕ್ಟ್ ಐತಲ್ಲೇ. ಓಕೆ, ರಿವರ್ಸ್ ಇಫೆಕ್ಟ್ ಐತಿ, ರಿಮೆಂಬರ್ ದ್ಯಾಟ್. ಸೊ ಟೋಟಲ್ ಆಫ್ ದಿಸ್ ಈಸ್ 26,935 ಆಯಿತು. ಆ್ಯಡ್ 86,200 ಆ್ಯಂಡ್ 26,935, ಇಟ್ ವಿಲ್ ಬಿ ಮೈನಸ್, ಇದೇನೈತಿ? 1,13,135 ಆಯಿತು ಟೋಟಲ. ಇದರೊಳಗೆ ಡಿಡಕ್ಟ್ ಮಾಡಬೇಕೈತಿ ನಿಮಗೆ ಡಿಡಕ್ಟೇಬಲ್ ಅಮೌಂಟ್ಸ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಫೈನ್ ಕಾಸ್ಟ್ ಅಕೌಂಟ್ 858, ಎಕ್ಸೆಸ್ ಡೆಪ್ರಿಷಿಯೇಷನ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್ 6,250 ಒಳಗೆ 5,600 ಲೆಸ್ ಮಾಡಿದ್ರಿ, 650 ಡಿಫ್ರೆನ್ಸ್ ಐತಿ, ಅದನ್ನು ಡಿಡಕ್ಟ್ ಮಾಡಕ್ಕೆ ತೊಗೋರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಅಕೌಂಟ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ 4,000,
ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ಸ್ ಬುಕ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ 375. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ 237. ಇಂಟ್ರೆಸ್ಟ್ ಚಾರ್ಜ್ಡ್ ಡೆಬಿಟೆಡ್ ಇನ್ ಕಾಸ್ಟ್ ಅಕೌಂಟ್ 3000. ಇವೇನದಾವ ಅಂತಂದ್ರೆ ಇವಿಷ್ಟು ಅಮೌಂಟ್ಸ ಕಾಸ್ಟಿಂಗ್ದು ಪ್ರಾಫಿಟ್ ಇದ್ದಾಗ ಆ್ಯಡ್ ಆಗ್ತಿದ್ದು. ಪ್ರಾಫಿಟ್ ಇದ್ದಾಗ ಹೌದಾ, ಪ್ರಾಫಿಟ್ ಇದ್ದಾಗ ಆ್ಯಡ್ ಆಗ್ತಿದ್ದು. ಆದ್ರೆ ಈಗ ಲಾಸ್ ಇರೋದ್ರಿಂದ ಇವಿಷ್ಟು ಅಮೌಂಟ್ಸ್ ಏನಾಗಕತ್ತಾವ, ಡಿಡಕ್ಟ್ ಆಗಕತ್ತಾವ. ಓಕೆ, ರಿವರ್ಸ್ ಇಫೆಕ್ಟ್ ಐತಿ. ಸೊ ಟೋಟಲ್ ಆಫ್ ದಿಸ್ ಈಸ್ 9112. ಟೋಟಲ್ ಎಷ್ಟೈತಿ, 9112 ಐತಿ. ಡಿಡಕ್ಟ್ ದಿಸ್ ಅಮೌಂಟ್ ಫ್ರಾಮ್ 1,13,135. ಅದರೊಳಗೆ ಡಿಡಕ್ಟ್ ಮಾಡ್ರಿ. ನೆಟ್ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ 1,04,023. ಎಷ್ಟು ಬಂತು, 1,04,023 ನೆಟ್ ಲಾಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಆನ್ಸರ್ ಇಲ್ಲೇ ಇಷ್ಟ ಐತಿದೆ. ಇಟ್ ಈಸ್ ದ ವೇ ಟು ಸಾಲ್ವ್ ಹೆಂಡ್ ನೆಟ್ ಲಾಸ್ ಅಕಾರ್ಡಿಂಗ್ ಟು ಕಾಸ್ಟ್ ಅಕೌಂಟ್ ಈಸ್ ಗಿವನ್. ಯು ಆರ್ ಗಿವನ್ ವಿತ್ ಬೋತ್ ಲಾಸಸ್, ಎರಡು ಈಗ ರೀಕನ್ಸೈಲ್ ಆಗಿದಾವ. ಈ ರೀತಿ ಒಳಗೆ ಪ್ರಾಬ್ಲಮ್ ಬಿಡಿಸ್ಬೇಕೈತಿ. ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಸಚ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಆನ್ ರೀಕನ್ಸಿಲೇಷನ್. ವಿ ಹ್ಯಾವ್ ಅದರ್ ಟೂ ಮೆಥಡ್ಸ್ ಟು ಸಾಲ್ವ್ ದಿಸ್. ಇನ್ನು ಬೇರೆ ಬೇರೆ ಎರಡು ಮೂರು ಮೆಥಡದ್ದು ಇವದಾವಲ್ಲೇ. ಯಾವಾಗ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿರ್ತಾರೆ, ಒಂದು ಪ್ರಾಫಿಟ ಒಂದು ಲಾಸ್ ಕೊಟ್ಟಿರ್ತಾರೆ, ಅವನು ಪ್ರಾಬ್ಲಮ್ಸ್ ಬಿಡಿಸ್ತಾ ಇದೆ ನಾನು ಅದನ್ನು. ಆ ಒಂದು ಪ್ರಾಬ್ಲಮನ್ನು ನೋಡೋದಕ್ಕೆ ಪ್ಲೀಸ್ ಸ್ಟೇ ಟ್ಯೂನ್ಡ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.